ನಮಸ್ತೆ ಎಲ್ಲರಿಗೂ, ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಸೂಪರಾಗಿದ್ದೀನಿ. ಫ್ರೆಂಡ್ಸ್, ಇದು ನಾನು ಲಾಸ್ಟ್ ವೀಡಿಯೋ ಹಾಕಿದ್ನಲ್ವಾ, ಸ್ಯಾಟರ್ಡೇ ಅಮಾವಾಸ್ಯೆ ದಿನದ ಬ್ಲಾಗು. ಅವತ್ತು ಡೇದು ರೂಟೀನ್ ಹಾಕಿದ್ದೆ. ನೈಟ್ ನಾನು ಸ್ವೀಟ್ ಮಾಡಿದ್ದೆ, ಶಾವಿಗೆ ಪಾಯಸ. ಹಾಲು ಹಾಕ್ದೇ ಯಾವ ರೀತಿ ಶಾವಿಗೆ ಪಾಯಸ ಮಾಡಿದೆ, ಹಾಗೂ ಹಾಗೆ ಸಿಂಪಲ್ಲು ಟೊಮೊಟೊ ಸಾಂಬಾರು ಮಾಡಿದ್ದೆ. ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಪಡ್ಡು ಚಟ್ನಿ ಮಾಡಿದ್ದೆ, ಅಡುಗೆ ಮಾಡೇ ಇರಲಿಲ್ಲ. ಮತ್ತು ಸಂಜೆ ನಾನು ಸ್ವೀಟು ಮತ್ತು ಅನ್ನ ಸಾಂಬಾರು ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಯಾವ ರೀತಿ ಈ ಪಾಯಸನ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಸರಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಿದ್ದರು. ಈಗ ನಾನು ಟೊಮೊಟೊ ಸಾರು ಅನ್ನಲ್ವ, ಈಗ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ತಾ ಇದ್ದೀನಿ. ಕರಿಬೇವಿದ್ರೆ ಕರಿಬೇವು ಹಾಕಬೇಕು. ಸಿಂಪಲಾಗಿ ಫ್ರೆಂಡ್ಸ್ ಇದಿಷ್ಟು ಹುರ್ಕೊಂಡು ಸಾಂಬಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅಜ್ಕಾರದ ಪುಡಿ, ಇದಿಷ್ಟು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಹುಳಿ. ಇದು ಆರೋವರೆಗೂ ಈಗ ನಾವು ಪಾಯಸ ಅನ್ನೆಲ್ಲ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಅದು ಗಸಗಸೆ. ಇದು ಮೂರನ್ನು ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಹಾಗೆ ಒಂದೆರಡು ಗೋಡಂಬಿ ಮತ್ತು ಬಾದಾಮನ್ನು ಕೂಡ ಹಾಕ್ಕೊಂಡಿದ್ದೀನಿ. ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇರ್ತೀವಿ. ಹಾಗೆ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ತಾ ಇದ್ದೀನಿ. ಇದು ಶಾವಿಗೆ, ಮನೆ ಶಾವಿಗೆ ಫ್ರೆಂಡ್ಸ್. ಶಾವಿಗೆನ ಮನೆ ಅಂದರೆ ಊರಲ್ಲಿ ತೊಗೊಂಡು ಬರ್ತೇವೆ 5 kg ಹಿಂಗೆ. ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಉಪ್ಪಿಟ್ಟು, ಶಾವಿಗೆ ಪಾಯಸ ಈ ಥರ. ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಇದರಲ್ಲೇ ಹಾಕ್ಕೊಂಡು. ನಾನು ಗೋಡಂಬಿ ಮತ್ತು ಬಾದಾಮನ್ನು ಸಪ್ರೇಟ್ ತೆಗೆದಿಟ್ಕೊಂಡಿಲ್ಲ, ಮತ್ತು ದ್ರಾಕ್ಷಿ ಇರಲಿಲ್ಲ, ಇಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ಹಾಲು ಹಾಕೋ ಬದಲು ಈಗ ಕಾಯಿ, ಗಸಗಸೆ ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ, ಶಾವಿಗೆ ಹುರಿದಿರ್ತೀವಲ್ವ. ಶಾವಿಗೆನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಹಾಲು ಇಲ್ಲದೇ ಸಕ್ಕರೆ ಹಾಕಲ್ಲ ನಾನು, ಸಕ್ಕರೆ ಬದಲು ಬೆಲ್ಲನ ಹಾಕ್ತೀನಿ. ಜಾಸ್ತಿ ಅಂದರೆ ಬೆಲ್ಲನೇ ಯೂಸ್ ಮಾಡೋದು ನಾವು. ಟೀ ಕಾಫಿಗೆ ಮಾತ್ರ ಸಕ್ಕರೆನ ಹಾಕ್ತೀವಿ. ಯಾವಾಗಾದರೂ ಒಮ್ಮೆ ಶಾವಿಗೆ ಕೀರೆಲ್ಲ ಮಾಡಿದಾಗ ಮಾತ್ರ ಸಕ್ಕರೆ ಯೂಸ್ ಮಾಡೋದು. ನೋಡಿ, ಅದು ಚೆನ್ನಾಗಿ ಕುದ್ದಾದಮೇಲೆ ನಾನೀಗ ಬೆಲ್ಲನ ಹಾಕ್ತಾ ಇದ್ದೀನಿ. ಹಾಲು, ಹಾಲಿನ ಕೆನೆ ಹಾಕಿದ್ರೂ ತುಂಬ ರುಚಿಯಾಗುತ್ತೆ. ನಾನು ಇವಾಗ ಹಾಲನ್ನು ಹಾಕ್ತಾ ಇಲ್ಲ. ಈಗ ಇಷ್ಟು ಕುದಿಬೇಕು ಫ್ರೆಂಡ್ಸ್. ನೋಡಿಗ ಸಾಂಬಾರಿಗೆ ರೆಡಿ ಮಾಡಿದ್ನಲ್ವ, ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಪಾಯಸ ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಕುದ್ದಿದೆ, ಬೆಲ್ಲ ಕರಗ್ತಾ ಇದೆ. ಒಂದೇ ಥರದ ಪಾಯಸ ಮಾಡಿ ಬೇಜಾರಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ದಿಢೀರಾಗಿ ಈ ಥರ ಡಿಫ್ರೆಂಟಾಗಿ ನಾವೇ ಓನಾಗಿ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಇವಾಗ ಶಾವಿಗೆ ಪಾಯಸ ರೆಡಿ ಆಯಿತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸಿಂಪಲ್ಲಾಗಿ ಅಡುಗೆ ಮಾಡ್ತಾ ಇದ್ದೀನಿ ನೈಟು ಡಿನ್ನರ್ಗೆ. ಸಾರು ಕೂಡ ನೋಡಿ ರೆಡಿ ಆಯಿತು. ಇದು ಕುದ್ರೆ ಆಯಿತು, ಇದಕ್ಕೆ ಬೇಳೆ ಇಲ್ಲ, ತರಕಾರಿ ಇಲ್ಲ, ಹಾಗೆ ಮಾಡಿರುವಂಥ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಸಾಂಬಾರು. ಓಕೆ, ಇವಾಗ ನಾನು ಆ ರೈಸು ಮಧ್ಯಾಹ್ನನೇ ಮಾಡಿದ್ದೆ, ಅದು ಇದೆ ಅನ್ ಮತ್ತು ಸಾಂಬಾರು ಪಾಯಸ ರೆಡಿ ಆಯಿತು. ಸ್ವೀಟ್ ಮಾಡಿದ್ಮೇಲೆ ಅದಕ್ಕೆ ನಮ್ಮ ಸೈಡ್ ಅಂತೂ ಹಪ್ಪಳ, ಸಂಡಿಗೆ, ಕರ್ಗಾಯಿ ಅಂತಾರೆ, ಮಜ್ಜಿಗೆ, ಮೆಣಸಿನ್ಕಾಯಿ, ಇವಿದ್ರೇ ಒಂದು ಹಬ್ಬದ ಊಟ ಅನ್ನಿಸ್ಕೊಳ್ಳುತ್ತೆ. ಈಗ ನೋಡಿ ಹಪ್ಪಳ ಇದು ಮುರಿದಿದೆ, ಅದು ಸೂಪರಾಗಿರುತ್ತೆ. ಈಗ ಹಪ್ಪಳ ಕರಿತಾ ಇದ್ದೀನಿ, ಸಾಂಬಾರು ಕುದೀತಾ ಇದೆ, ನೈಟು ಊಟ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಶಾವಿಗೆ ಪಾಯಸ, ಅನ್ನ ಸಾಂಬಾರು, ಸಂಡಿಗೆ, ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ. ಮಜ್ಜಿಗೆ ಮೆಣಸಿನ್ಕಾಯಿ ಅಂತೂ ನನಗೆ ತುಂಬಾ ಇಷ್ಟ. ಇದು ನಾನೇ ಮಾಡಿರೋದು, ಸ್ವಲ್ಪ ಮಾಡಿದ್ದೆ ಮೊನ್ನೆ, ಒಂದು ತಿಂಗಳಾಯಿತು ಮಾಡಿ. ಫ್ರೆಂಡ್ಸ್, ಮತ್ತೊಂದು ಏನಂದರೆ, ನನ್ನ ಚಿಕ್ಕ ಮಗ ಇದ್ದಾನಲ್ವ, ನಾನು ಈ ಥರ ರೆಸಿಪಿ ಮಾಡಿದಾಗ ತಟ್ಟೆ ರೆಡಿ ಮಾಡ್ತೀನಲ್ಲ, ಅವನಿಗೆ ಬೇಕಾ ತಟ್ಟೆ. ಊಟ ಎಲ್ಲ ಆಯಿತು ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಊಟ ಆಗಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಮುಚ್ಚಿಟ್ಟಿದ್ದೀನಿ ಉಳಿದಿರೋದನ್ನೆಲ್ಲ. ಇವಾಗ ಹೊರಗಡೆ ಪಾತ್ರೆಯೂ ಇಲ್ಲಿ ಪಾತ್ರೆ ಇಲ್ಲಿ ತೊಳೆದಿದ್ದೀನಿ, ಹೊರಗಡೆನೂ ಸ್ವಲ್ಪ ತೊಳಿತೀನಿ. ನೋಡಿ ಇಲ್ಲಿ ಇದೆ ಎಲ್ಲ, ಒಳಗಡೆ ಕ್ಲೀನ್ ಮಾಡ್ಕೊಬಂದು ನಾನು ಹೊರಗೆ ತೊಳೆದು ಮಲಗೋದು ಫ್ರೆಂಡ್ಸ್.
ನೋಡಿದ್ರಲ್ವ ಫ್ರೆಂಡ್ಸ್, ಅಮಾವಾಸ್ಯೆ ದಿನದ ನೈಟ್ ರೊಟೀನು ಈ ರೀತಿಯಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗುರು ಟೇಕ್ ಕೇರ್, ಬಾಯ್, ಗುಡ್ ನೈಟ್.